ಒಂದು ವಿಚಾರ ಹಲವು ಅಭಿಪ್ರಾಯಗಳು ಒಂದು ವಿಷಯ ಹಲವು ಮುಖಗಳು ಇವೆಲ್ಲವೂ ಬಂದು ಸೇರುವ ಸ್ಥಳವೇ ಜನಧನಿ ಜನಧನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿವೇಕರಾಜಯ್ಯ ಹುಟ್ಟಿ ಸಾಯುವ ಮನುಷ್ಯನಿಗೆ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗಿರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಂತೂ ದ್ವೇಷ ಅಸೂಹೆಗಳೇ ಹೆಚ್ಚಾಗಿದೆ ಇದಕ್ಕೆ ಮೊನ್ನೆಯಷ್ಟೇ ಮದ್ದೂರಿನಲ್ಲಿ ಹಳೆಯ ದ್ವೇಷಕ್ಕೆ ನಡೆದ ಜೆ ಡಿ ಎಸ್ ಮುಖಂಡ ಪ್ರಕಾಶ್ ಅವರನ್ನು ಕತ್ತು ಕುಯ್ದು ಕೊಲೆ ಮಾಡಿರುವುದು ಸಾಕ್ಷಿಯಾಗಿದೆ ಆದರೆ ಕಾನೂನಿನ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಅವರು ಉದ್ರೇಕಕ್ಕೆ ಒಳಗಾಗಿ ಹಂತಕರನ್ನು ಗುಂಡಿಟ್ಟು ಕೊಲ್ಲಿ ಎಂಬುದಾಗಿ ನೀಡಿರುವ ಹೇಳಿಕೆ ಮಾತ್ರ ಈಗ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಈ ಕುರಿತು ನಮ್ಮ ಜನಸಾಮಾನ್ಯರು ಜನಧನಿ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಉದ್ವೇಗಕ್ಕೊಳಗಾಗಿ ಅವ್ರ ಕಾರ್ಯಕರ್ತಂಗೆ ಕೊಲೆ ಆಗಿದೆ ಅವ್ರನ್ನ ಕೊಲೆ ಮಾಡಿದವ್ರನ್ನ ಶೂಟೌಟ್ ಮಾಡಿ ಸಾಯಿಸಿ ಅಂತ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಮೀಡಿಯಾದವರು ರೆಕಾರ್ಡ್ ಮಾಡಿ ಅದನ್ನು ಹಾಕಿದ್ದಾರೆ ಅವ್ರ ಉದ್ವೇಗದಲ್ಲಿ ಅಂದರೂ ಉದ್ದೇಶಪೂರ್ವಕ ಅಂದರೂ ಅದು ಬರೋದಿಲ್ಲ ಯಾಕಂದರೆ ಸಮಾಜದಲ್ಲಿ ಇವತ್ತು ಅವ್ರನ್ನ ಮುಖ್ಯಮಂತ್ರಿ ಅಂತ ಸ್ಥಾನದಲ್ಲಿ ಏನು ಕೂರಿಸಿದ್ದಾರೆ ಆ ಒಂದು ಜವಾಬ್ದಾರಿ ಆ ಕೆಲವೊಂದು ಅಳತೆಗೋಲಿರ್ತದೆ ಅಂದರೆ ಮಾತಾಡೋದ್ರಲ್ಲಿ ನೋಡಿಕೊಂಡು ಮಾತಾಡುವಂಥ ಪರಿಸ್ಥಿತಿಗಳಿರ್ತದೆ ಒಂದು ಮಾತು ಅದೇನೇ ಒಂದು ಗಾದೆ ಮಾತ ಇದೆ ಮಾತಾಡಿದ್ರೆ ಹೊಡೆದು ಹೋಯ್ತು ಮುತ್ತೊಡೆದ್ರೆ ಹೋಯ್ತು ಅಂತ ಹಾಗಾಗಿ ದಯಮಾಡಿ ಅವರು ಮಾತುಗಳನ್ನ ಹಾಡಬೇಕಾದ್ರೆ ಸ್ವಲ್ಪ ಹಿಡಿತದಲ್ಲಿ ಮಾತಾಡಬೇಕು ಅಂತ ನಾನಾದರೂ ಭಾವಿಸ್ತೀನಿ ಜೊತೆಗೆ ಇನ್ನೊಂದು ಬೇಸರದ ಸಂಗತಿ ಜನಗಳು ಚರ್ಚೆ ಮಾಡ್ತಾರೆ ವಿಚಾರ ಏನಂದರೆ ಈಗ ಎರಡು ದಿನ ಹಿಂದ್ಗಡೆ ಅದಕ್ಕೆ ಎರಡು ದಿನ ಹಿಂದೆ ಒಬ್ಬ ಸರ್ಕಾರಿ ಅಧಿಕಾರಿನ ಕೊಲೆ ಆಗ್ತದೆ ಅಂದರೆ ಟ್ರೈಲರ್ ಏನೋ ಹಚ್ಚಿ ಕೊಲೆ ಮಾಡ್ತಾರೆ ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಟ್ಟು ಕೊಡದೆ ಕಾರ್ಯಕರ್ತರ ಸತ್ತಾಗ ಮಾತ್ರ ಆ ಥರ ಹೇಳಿಕೆ ಕೊಡೋದು ಜೊತೆಗೆ ನಮ್ಮ ಸಂಘ ಪರಿವಾರದವರು ಅಥವಾ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳು ಸರಿಸುಮಾರು ಇಪ್ಪತ್ನಾಲ್ಕು ಜನ ಕೊಲೆ ಆದರು ಅವ್ರ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಮುಖ್ಯಮಂತ್ರಿಯವರು ಅವತ್ತಿನ ವಿರೋಧ ಪಕ್ಷ ನಾಯಕರಾಗಿದ್ದಾಗ ವಿರೋಧ ಪಕ್ಷದಲ್ಲಿದ್ದಾಗ ಸದನದಲ್ಲಾಗಲಿ ಹೊರಗಡೆ ಆಗಲಿ ಎಲ್ಲೂ ಮಾತಾಡಲಿಲ್ಲ ಯಾಕಂದರೆ ಇವ್ರ ಕಾರ್ಯಕರ್ತರು ಮಾತ್ರ ಕಾರ್ಯಕರ್ತರನ್ನ ಅವ್ರಿಗೆ ಮಾತ್ರ ಜೀವ ಇರ್ತದೆ ಕಾಂಗ್ರೆಸ್ ಅವರು ಜೆ ಡಿ ಕಾಂಗ್ರೆಸ್ ಅವರು ಬಿ ಜೆ ಪಿಯವರು ಜೀವ ಇರಲ್ವಾ ಕಾರ್ಯಕರ್ತರು ಅನ್ನೋದು ಒಂದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಹಿಂಗೆ ಮಾತಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಅಂದರೆ ದಯಮಾಡಿ ಇದು ಭಾಳ ಖಂಡನೀಯ ದಯಮಾಡಿ ಮುಖ್ಯಮಂತ್ರಿಗಳು ಈ ಥರ ಪದಗಳನ್ನ ಬಳಸೋದನ್ನು ಅವಾಯ್ಡ್ ಮಾಡಿರಿ ಸುಮ್ಮನೆ ಎಲ್ಲ ಹೇಳ್ಬೋದು ಕ್ಷಮೆಯಾಚೆನೆ ಮಾಡಿರಿ ಹಾಗೆ ಹೇಗೆ ಅದು ಕ್ಷಮೆಯಾಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಯಾಕಂದರೆ ಸಮಾಜದಲ್ಲಿ ನಿಮ್ಮ ಜನ ಮುಖ್ಯಮಂತ್ರಿ ಅಂತ ದಯವಿಟ್ಟು ಅದಕ್ಕೆ ತೂಕ ಬರುವ ಹಾಗೆ ಘನತೆಗೆ ಗೌರವಕ್ಕೆ ಧಕ್ಕೆ ಬರದೇ ಹಾಗೆ ಮಾತಾಡುವಂಥದ್ದು ಭಾಳ ಸೂಕ್ತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಈಸ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಹಾಗಾಗಿ ಯಾವುದೇ ಶಾಕಿಂಗ್ ನ್ಯೂಸ್ ಬಂದಾಗ ಮನುಷ್ಯನಾಗಿ ರಿಯಾಕ್ಟ್ ಮಾಡೋದು ಧರ್ಮ ಅವನ ಧರ್ಮ ಸಡನ್ನಾಗಿ ವಿವೇಚನೆ ಅವನು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ಪ್ಲೇಸಲ್ಲಿ ನಿಂತ್ಕೊಂಡು ಸಡನ್ ಆಗಿ ಅದನ್ನು ರೆಕ್ಟಿಫೈ ಮಾಡ್ಕೊಂಡಿದ್ದಾನೆ ಸೊ ಆದ್ದರಿಂದ ಅದರಲ್ಲಿ ಅಂಥ ದೊಡ್ಡ ಸುದ್ದಿ ಮಾಡುವಂಥ ವಿಷಯ ಏನು ಅಲ್ಲ ಅದು ಆ್ಯಸ್ ಎ ನ್ಯಾಚುರಲ್ ಹ್ಯೂಮನ್ ಬೀಯಿಂಗ್ ಅವ್ನು ರಿಯಾಕ್ಟ್ ಮಾಡಿದ್ದಾನೆ ಹಾಗಾಗಿ ನನ್ನ ಹೆಸರು ಕುಮಾರ್ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರುವುದು ಅವರು ಮುಖ್ಯಮಂತ್ರಿ ಪದವಿಯಿಂದ ಬರುತ್ತಲ್ಲ ಅವರ ಸ್ವಂತ ಸ್ವೇಚ್ಛೆಯಿಂದ ಕೊಟ್ಟಿರುವಂಥ ಒಂದು ವಿವೇಚನೆಯಿಂದ ಕೊಟ್ಟಿರುವಂಥ ಮಹತ್ವದ ಹೇಳಿಕೆ ಅದು ಸರಿ ಅಂತ ಸಾರ್ವಜನಿಕರವಾಗಿ ಸಾರ್ವಜನಿಕರಿಂದ ಸರಿ ಇರುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಮತ್ತು ಅವರು ಆಡಿರುವಂಥ ಮಾತಿನಲ್ಲೂ ಒಂದು ಸ್ವಾರಸ್ಯತೆ ಇರುತ್ತೆ ಅವರು ವೈಯಕ್ತಿಕವಾಗಿ ಮಾತಾಡಿದರೆ ಅವರು ನಾನೊಬ್ಬ ಮುಖ್ಯಮಂತ್ರಿ ಅಂತ ಮಾತಾಡಿಲ್ಲ ಹಾಗಾಗಿ ಅವರು ಮಾತನಾಡಿರುವುದು ಸರಿ ಅಂತ ಸಾರ್ವಜನಿಕವಾಗಿ ಕಾಣಿಸುತ್ತೆ ನಮ್ಮ ಹೆಸರು ಮಾದೇವ್ ಅಂತೇಳಿ ಮುಖ್ಯಮಂತ್ರಿಗಳು ಮದ್ದೂರಿನಲ್ಲಿ ನಡೆದಂತಹ ಕೊಲೆ ಸಂಬಂಧವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವ್ರನ್ನ ಔಟ್ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡುವಂಥದ್ದು ಎಷ್ಟು ಸರಿ ಅಂತೇಳೋ ಇವತ್ತು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಸಾರ್ವಜನಿಕರ ವಲಯದಲ್ಲಿ ಆಗಿರ್ಬೋದು ಭಾರಿ ಚರ್ಚೆ ಗ್ರಾಸವಾಗಿದೆ ನಾನು ಕೇಳದಿಷ್ಟು ಮುಖ್ಯಮಂತ್ರಿಗಳಿಗೆ ಇವತ್ತು ಸುಳ್ಳಾಡಿ ಗ್ರಾಮದಲ್ಲಿ ವಿಸಪ್ರಾಸನ ಆಗಿ ಹಂತಕರನ್ನ ಬಂದಿದ್ರಿ ಅವ್ರನ್ನ ಗುಂಡಿ ಕೊಲ್ಲಿ ಅಂತ ಎಲ್ಲೂ ಹೇಳಲಿಲ್ಲ ಮತ್ತು ರೈತರುಗಳು ಅತಿ ಹೆಚ್ಚು ಅಂದರೆ ವಿದರ್ಭ ಬಿಟ್ರೆ ಅತಿ ಹೆಚ್ಚು ರೈತರುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ರೈತ ಆತ್ಮಹತ್ಯೆಗೆ ಕಾರಣರಾದವ್ರನ್ನ ಗುಂಡಿಕ್ಕು ಕೊಲ್ಲಿ ಅಂತೇಳಿಲ್ಲ ಕೇವಲ ತಮ್ಮ ಪಕ್ಷದ ಕಾರ್ಯಕರ್ತ ಅಂಥೇಳಿ ಕಾನೂನನ್ನು ಕೈ ತಗೊಳ್ಳುವಂತಹ ಅತಿರೇಕ ಮಾತುಗಳನ್ನಾಡೋದ್ರ ಮುಖಾಂತರ ಮುಖ್ಯಮಂತ್ರಿಯವರು ತಾವಿರುವಂತಹ ಕುರ್ಚಿಯ ಸ್ಥಾನವನ್ನು ಮಾನವನ ಕಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಈ ದೇಶದಲ್ಲಿ ಕಾನೂನು ಸರಿ ಇಲ್ಲ ಅನ್ನೋ ಹೇಳೋದ್ರ ಮುಖಾಂತರ ಏನು ಒಂದು ಇವತ್ತು ಸಂ ನಮ್ಮ ಸಂವಿಧಾನ ಇದೆ ಅದಕ್ಕೆ ವಿರುದ್ಧವಾಗಿ ಮಾತಾಡುವಂಥ ಪ್ರಯತ್ನವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆ ಮಾತಾಡಿದ್ರೆ ಸಂವಿಧಾನ ವಿರೋಧಿ ಯಾಕೆ ಕುಮಾರಸ್ವಾಮಿ ಅವರು ಮಾತಾಡಿದ್ರೆ ಸಂವಿಧಾನ ವಿರೋಧಿ ಅಲ್ವಾ ಇದು ಅಂತ ಹೇಳಿ ನನ್ನ ಒಂದು ಕ್ವಶನ್ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥ ಸೂಟೌಟ್ ಮಾಡಿ ಅನ್ನೋ ವಿಚಾರ ಏನು ಮಾ ತಲೆ ಹೋಗುವಂಥ ವಿಚಾರ ಏನಿಲ್ಲ ಎಮೋಷನ್ ಇಲ್ಲ ತನಗೆ ಅತ್ಯಂತ ಪ್ರಿಯವಾದಂಥ ಒಬ್ಬ ಕಾರ್ಯಕರ್ತನಿಗೆ ಈ ರೀತಿ ಅನ್ಯಾಯವಾಗಿ ದುರ್ಮರಣಕ್ಕೀಡಾದ್ನಲ್ಲ ಅನ್ನೋ ಆವೇಶದಲ್ಲಿ ಉದ್ವೇಗಕ್ಕೊಳಗಾಗಿ ಮುತ್ರಿ ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡೋರೆ ಇದನ್ನು ಯಾರೂ ಪಾಸಿಟಿವ್ ಆಗಿ ತಗೋಬಾರ್ದು ಗಣನೆಗೆ ತಗೋಬಾರ್ದು ಅವರು ಮತ್ತೆ ಬಂದು ಆ ಜಾಗಕ್ಕೆ ಬಂದು ನಾನು ಮಾಡಿರ್ತಕ್ಕಂಥದ್ದು ಎಮೋಷನಲ್ಲೂ ಇದನ್ನು ತಿದ್ದಕಂಡು ನಡ್ಕೋಬೇಕು ಅನ್ನೋ ವಿಚಾರನ ಅವರೇ ಹೇಳೋರೆ ಇದರಿಂದ ಇದೇನಂಥ ಬ್ರೇಕಿಂಗ್ ಏನು ಆಗೋದಿಲ್ಲ ಇದರಲ್ಲಿ ಅಂಥದ್ದೇನಿಲ್ಲ ಎಲ್ಲ ನಾನೇ ಆದರೂ ಅಷ್ಟೇ ನೀವೇ ಆದರೂ ಅಷ್ಟೇ ಯಾರೇ ಹೇಳಿದ್ರೂ ಕೂಡ ಆ ಎಮೋಷನ್ ಆ ಸಂದರ್ಭ ಆ ಸನ್ನಿವೇಶ ಅಲ್ಲಿ ಸಂದರ್ಭದ ತಪ್ಪೇ ಹೊರತು ಮುಖ್ಯಮಂತ್ರಿಗಳ ತಪ್ಪಲ್ಲ ಅವ್ರಿಗೆ ಆ ಸಂದರ್ಭದಲ್ಲಿ ಹೇಳ್ದಂಥ ರೀತಿ ಕೇಳ್ದಂಥ ರೀತಿ ನಡೆದಂಥ ಒಂದು ವಿ ವಿಚಾರ ಮುಖ್ಯಮಂತ್ರಿಗಳ ತಪ್ಪೇನಲ್ಲ ಅದು ಆದ್ರಿಂದ ಇಷ್ಟನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪುಟ್ಟಣ್ಣ ಬಿದ್ರಳ್ಳಿ ಏನೋ ಮುಖ್ಯಮಂತ್ರಿಗಳು ಬಂದು ಆವೇಶದ ಅಡಿಯಿಂದ ಒಂದು ಪಕ್ಷದ ಕಾರ್ಯಕರ್ತ ಇದಾಗಿರೋದ್ರಿಂದ ಅದು ಹೇಳಿರೋದ್ರಿಂದ ಅದನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಆದರೆ ಅದು ಉದ್ರೀಪ ಅಂತ ಸಂಕೇತ ಇರುತ್ತದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಅದೇನು ತಪ್ಪಿಲ್ಲ ಮಾನ್ಯ ಅವರು ಆ ಕ್ಷಣದ ಒಂದು ಭಾವ ಭಾವ ಒಳಗಾಗಿ ಮಾತಾಡಿರುವಂಥದ್ದು ಹೊರತು ಅವ್ರ ಭಾವನೆ ಮಾತು ಮಾತಾಡ್ಬೇಕಂತೇನು ಮಾತಾಡಿಲ್ಲ ಅದು ಅದೇನು ಅಷ್ಟೊಂದು ಗಣಗೆ ತಗೋಬೇಡಿ ತಗೋಬಾರ್ದು ಅಂತಂದು ನಮ್ಮ ಅಭಿಪ್ರಾಯ ಮಾನ್ಯ ಮುಖ್ಯಮಂತ್ರಿಗಳು ಏನು ಮೊನ್ನೆ ತಪ್ಪನಹಳ್ಳಿ ಒಳಗಡೆ ನಡೆದಿರುವಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಟ್ ಔಟ್ ಮಾಡಬೇಕು ಅನ್ನುವಂಥದ್ದನ್ನು ಅವರು ಬಳಸಿದಾರೋ ಅದು ಸರಿಯಾದಂಥ ಕ್ರಮ ಅಲ್ಲ ಸಂವಿಧಾನದ ಒಳಗಡೆ ಯಾವುದೇ ಪರಿಚ್ಛೇದದ ಒಳಗಡೆನೂ ನಾವು ಸ್ಪರೇ ಸೂಟ್ ಔಟ್ ಮಾಡಬೇಕು ಕೊಲೆ ಪ್ರಕರಣಕ್ಕೆ ಅನ್ನುವಂಥದ್ದನ್ನು ನಾವು ಸೇರಿಸಿಲ್ಲ ಆ ಸಂವಿಧಾನದ ಯಾವುದೇ ಪರಿಚ್ಛೇದದ ಒಳಗಡೆ ಇಲ್ಲ ಅಂಗೀಕರಿಸಿಲ್ಲ ಮತ್ತು ಮರಣದಂಡನೆ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಸಾಕಷ್ಟು ಒಂದು ಪ್ರಕ್ರಿಯೆಗಳು ನಡೀತಾವೆ ಅನ್ನುವಂಥದ್ದು ಭಾಳ ಪ್ರಮುಖವಾಗಿ ಸಂವಿಧಾನ ಕೊಟ್ಟಿರುವಂಥ ಒಂದು ವರದಾನ ಅದು ಅದರ ಪ್ರಮುಖ ಮುಖ್ಯಸ್ಥರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅದು ನಮ್ಮಂಥ ದೇಶಗಳಿಗೆ ಅದು ಒಗ್ಗೋದಿಲ್ಲ ಈ ಕಾರಣದಿಂದ ಇಂಥದನ್ನು ಮುಂದೆ ಈ ರೀತಿ ಬಳಸದ ಹಾಗೆ ಅವರು ಸಹ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ನನಗೆ ಇರುವಂಥ ಅಭಿಪ್ರಾಯ ಮೊನ್ನೆ ಮದ್ದೂರು ತಾಲೂಕಿನ ತೊಪ್ಪನಹಳ್ಳಿಯ ಪ್ರಕಾಶ್ ಅವರ ಕೊಲೆ ಪ್ರಕರಣ ಏನಿತ್ತೋ ಅದನ್ನು ತನಿಖೆ ಆಗಬೇಕಾಗಿರೋದು ಖಂಡಿತ ಅದೇ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಶೂಟೌಟ್ ಮಾಡಬೇಕು ಅವ್ರ ತಕ್ಷಣದಲ್ಲಿ ಶೂಟೌಟ್ ಮಾಡಿ ಅಂಥೇಳಿ ನಂತರದಲ್ಲಿ ನಾನು ಹೃದ್ವೇಗದಿಂದ ಮಾತನಾಡದೆ ಆ ನಂತರ ಆದ ಮೀಡಿಯಾಗಳು ಹೆಚ್ಚು ಪ್ರಚೋದನೆ ಮಾಡ್ತಾಯಿದ್ದಾವೆ ನಾನು ಅದನ್ನು ವಾಪಸ್ ತಗೋತೀನಿ ಅನ್ನುವಂಥದ್ದನ್ನು ಅವರು ಹೇಳಬೇಕಿತ್ತು ಆದರೆ ಮೀಡಿಯಾದವರು ಅದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಹೊರತು ತಕ್ಷಣದಲ್ಲಿ ಕಾನೂನು ಒಳಗಡೆ ಏನಿದೆ ಕೊಲೆ ಮಾಡುತ್ತಾ ಅಂಥವ್ರನ್ನ ಬಂಧಿಸಬೇಕು ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಆ ರೀತಿ ಮಾತಾಡೋವ್ರೆ ಅನ್ನೋದ ಅನ್ನೋದು ಸಮಾಜಕ್ಕೆ ದೊಡ್ಡ ಕಳಂಕವನ್ನು ತರುವಂಥದ್ದು ಮತ್ತು ಸಂವಿಧಾನ ಏನಿದೆಯೋ ಆ ಸಂವಿಧಾನದ ಒಳಗಡೆ ಸರಿಯಾದ ಪರಿಚ್ಛೇದನ ಇದೆ ಅದನ್ನು ಅವರು ನೋಡಬೇಕು ಸಂವಿಧಾನಕ್ಕೆ ಧಕ್ಕೆ ಆಗದಂಗೆ ಈ ರಾಜ್ಯ ಮತ್ತು ಈ ರಾಷ್ಟ್ರದಲ್ಲಿ ನಡ್ಕೋಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಖಂಡಿತ ಇವತ್ತೇನು ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮದ್ದೂರಿನ ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತ ಪ್ರಕಾಶನ ಕೊಲೆ ಆಗಿದೆ ಕಗ್ಗೋಲೆಯಾಗಿದೆ ಅದು ಆ ರೀತಿ ಹೇಳಿಕೆ ಕೊಟ್ಟಿರೋದು ಖಂಡಿತ ತಪ್ಪು ಎಲ್ಲೋ ಒಂದು ಕಡೆ ಅವರು ಅಪರಾಧ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ಯಾಕೆಂದರೆ ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಕಡೆ ಇದ್ದಾವೆ ಎಷ್ಟೋ ಹಿಂದೂಗಳ ಹತ್ಯೆಗಳಾಗ್ತವೆ ಕಳೆದ ಬಾರಿ ನಿಮ್ಗೆ ತಿಳ್ಕೊಂಡಂಗೆ ನಿಮ್ಗೆ ತಿಳಿದಿರೋ ಹಾಗೆ ಒಂದು ಇಪ್ಪತ್ತೆರಡು ಜನ ಹಿಂದೂಗಳ ಕೊಲೆ ಆಯಿತು ಆವಾಗ ಈ ಮುಖ್ಯಮಂತ್ರಿ ಎಲ್ಲಿ ಹೋಗಿದ್ರು ಅವ್ರನ್ನೆಲ್ಲ ಯಾಕೆ ಶೂಟೌಟ್ ಮಾಡೋಕ್ಕೆ ಇದು ಕೊಡಲಿಲ್ಲ ಇದೊಂಥರ ಗೂಂಡಾ ರೀತಿ ವರ್ತನೆ ಅಂದರೆ ಅವ್ರು ಹೇಳಿಕೆ ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಇವರು ಗೂಂಡ ರಾಜ್ಯ ಮಾಡಬೇಕು ಅಂತ ಹೊರಟಿದ್ದಾರೆ ಹಾಗಾಗಿ ಇದು ಖಂಡಿತ ಈ ಹೇಳಿಕೆ ತಪ್ಪು ಅದನ್ನು ವಾಪಸ್ ತಗೋಬೇಕು ಮತ್ತು ಆ ಹೇಳಿಕೆ ಕೊಡಬಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ನಮಗೆಲ್ಲ ಒಂದು ಕಡೆ ಬೇಸರ ಆಗ್ತದೆ ಹಾಗಾಗಿ ಇದು ಹೇಳಿಕೆ ಕೊಡಬಾರ ಅದು ಕೊಟ್ಟಿದೆ ಮತ್ತೆ ಅದನ್ನು ಅದನ್ನು ತಿರ್ಚಿ ಮುರ್ಚಿ ನಾನೊಂದು ಉದ್ವೇಗಗೊಂಡು ಆ ಒಂದು ಮಾತನಾಡಿದ್ದೀನಿ ಅಂತಾರೆ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸಹನಂದ ಇರಬೇಕು ಅಂತಂದರೆ ಎಲ್ಲವನ್ನು ಎಷ್ಟೇನೋ ಸಹಿಸ್ಕೊಂಡು ಹೋಗಿರಬೇಕು ಈ ರೀತಿ ಉದ್ಯೋಗಕ್ಕೊಳಗಾಗದ್ರೆ ರಾಜ್ಯದ ಮುಖ್ಯಮಂತ್ರಿ ನಮಗೆ ಈ ವ್ಯಕ್ತಿ ಬೇಕಾ ಖಂಡಿತ ಇಲ್ಲ ಹಾಗಾಗಿ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗೋಂಥ ಮುಖ್ಯಮಂತ್ರಿ ಆಗಬೇಕು ಯಾಕೆಂದರೆ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ನಡೆಸೋದು ಕಷ್ಟ ಆಗ್ತದೆ ಈ ವಿಚಾರವಾಗಿ ಅವರೇನು ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಈ ರೀತಿ ಕೊಡ್ತಾ ಹೋದರೆ ಖಂಡಿತ ಅವರ ಗುಂಡಿನ ಅವ್ರು ತೋಡ್ಕೋತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅವರ ಒಂದು ಮುಖ್ಯಮಂತ್ರಿ ಸ್ಥಾನವೂ ಹೋಗ್ತದೆ ಅನ್ನೋ ಒಂದು ವಿಚಾರ ಇಲ್ಲಿ ಬರ್ತದೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರು ಈ ರೀತಿ ಹೇಳಬಾರದು ಅವರು ಜೆ ಡಿ ಎಸ್ಸು ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಜವಾಬ್ದಾರಿ ಇದೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದು ಜೆ ಡಿ ಎಸ್ ಒಬ್ಬ ಕಾರ್ಯಕರ್ತ ಕೊಲೆಯಾದ ತಕ್ಷಣ ಈ ಆಗ್ಬೇಕಾದ ಒಳಗಾಗಬಾರ್ದು ಈ ಥರ ಹೇಳ್ಕೇ ಕೊಡಬಾರ್ದು ಹಿಂದೂಗಳು ಇಪ್ಪತ್ತೆರಡು ಹಿಂದೂಗಳು ಅತಿಯಾಯಿತು ಅವತ್ತಾರ ಮುಖ್ಯಮಂತ್ರಿಗಳು ಹೇಳಿದ್ರ ಕೇಂದ್ರದ ಸರ್ಕಾರದವ್ರು ಏನು ಹೇಳಿದ್ರಾ ಈ ಥರ ಉದ್ವೇಗದಲ್ಲಿ ಹೇಳಬಾರ್ದು ಅವರು ರಾಜ್ಯದ ಮುಖ್ಯಮಂತ್ರಿ ಜೆ ಡಿ ಎಸ್ ಮುಖ್ಯಮಂತ್ರಿ ಎಲ್ಲ ಅದನ್ನು ಅರಿತು ನಮ್ಮ ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಅವರು ಅವರು ಮುಖ್ಯಮಂತ್ರಿ ಹುದ್ದೆಗೆ ಸ್ಥಾನಕ್ಕೆ ಕ್ಷಮೆ ಕೇಳಬೇಕು ನಮ್ಮ ಕರ್ನಾಟಕ ಜನತೆ ಕ್ಷಮೆ ಯಾಚಿಸ್ಬೇಕು ಅವರು ನಾನು ಪರಮಾನಂದ್ ಅಂತ ಬಿ ಜೆ ಪಿ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊನ್ನೆ ಮದ್ದೂರಿನಲ್ಲಾದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಕ್ಷಣ ಅವರು ವಿಮಾನ ನಿಲ್ದಾಣದಲ್ಲಿ ನಿಲ್ದಾಣದಲ್ಲಿ ಮುಖ್ಯಮಂತ್ರಿಗಳಿಗೆ ವಿಷಯ ಹೋದ ತಕ್ಷಣ ಅವರು ಮೊಬೈಲ್ನಲ್ಲಿ ಅಧಿಕಾರಿಗಳಿಗೆ ಒಂದು ವಿಚಾರ ತಿಳಿಸ್ತಾರೆ ಏನಂತ ಕರೆ ಕೊಡ್ತಾರೆ ಶೂಟೌಟ್ ಮಾಡಿರಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಭಾರತದ ಸಂವಿಧಾನದಲ್ಲಿ ಇವರು ನಂಬಿಕೆ ಇಟ್ಟು ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಆಗಿರೋರು ಇವರು ಪ್ರಮಾಣ ವಚನ ತಗೊಳ್ಬೇಕಾದ್ರೆ ಒಂದು ಸಾಲ್ ಇರುತ್ತೆ ಅದರಲ್ಲಿ ನಾನು ಯಾವುದೇ ರಾಗದ್ವೇಷಗಳಿಗೆ ಒಳಗಾಗಿ ಆಡಳಿತ ಮಾಡೋದಿಲ್ಲ ಅನ್ನೋದು ಒಂದು ಸಾಲು ಬರುತ್ತೆ ಅದರಲ್ಲಿ ಅದೇ ಪ್ರಕಾರ ಇವರು ಆಡಳಿತ ಮಾಡೋಕ್ಕೆ ಇವರು ಪ್ರಮಾಣ ವಚನ ತಗೊಂಡಂಥ ಮುಖ್ಯಮಂತ್ರಿ ಇಲ್ಲಿ ಜನಗಳಿಗೆ ಪ್ರಚೋದನೆ ನೀಡತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಶೂಟೌಟ್ ಮಾಡಿರಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅವರು ಯಾವ ಅಧಿಕಾರಿಗಳ ಹೇಳಿದ್ರು ಏನೋ ಗೊತ್ತಿಲ್ಲ ಆದರೆ ಇವರು ಈ ರೀತಿಯ ಒಂದು ಪದ ಇವರ ಗುಣ ಏನು ತೋರಿಸುತ್ತೆ ಅಂದರೆ ಲೀಗಲ್ಲಾಗಿ ರೌಡಿಸಮ್ ಮಾಡ್ತಾರೆ ಅಂತ ಅಂದರೆ ಕಾನೂನನ್ನು ಬಳಸ್ಕೊಂಡು ಇವರು ರೌಡಿಸಮ್ ಮಾಡೋಕ್ಕೆ ಹೊರಟು ಹೊರಟಿದ್ದಾರೆ ಅಂತ ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟು ಇವರು ಆಡಳಿತ ಮಾಡೋಕ್ಕೆ ಹೊರಟಿರೋರು ಈ ಥರದ ಒಂದು ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ಕೊಡಬಾರ್ದು ಇದೊಂದೇ ಪ್ರಕರಣ ಅಲ್ಲ ಕೆಲವು ಸಲ ಇವರು ತಾಳ್ಮೆ ಕಳ್ಕೊಂಡು ಒಂದೆರಡು ಸಲ ಒಂದು ಸಲ ಮಾಧ್ಯಮದವ್ರಿಗೆ ತಾಳ್ಮೆ ಕಳ್ಕೊಂಡು ಮಾತಾಡಿದ್ದು ಅದು ಸಾಮಾನ್ಯ ಸೋಷಲ್ ಮೀಡ್ಯಾದಲ್ಲಿ ಹರಿದಾಡಿತ್ತು ಆಗಲೇ ಅವರು ಎಚ್ಚೆತ್ಕೋಬೇಕಾಗಿತ್ತು ಹೌದು ನಾವು ಭಾರತೀಯ ಜನತಾ ಪಾರ್ಟಿಯವ್ರು ಇರ್ಬೋದು ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೂ ಕೂಡ ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ಒಂದು ಮದ್ದೂರಿನಲ್ಲಿ ಒಬ್ಬ ಕಾರ್ಯಕರ್ತರು ಕೊಲೆ ಆಗಿರೋದು ನಿಜವಾಗ್ಲೂ ನನಗೂ ದುಃಖಕರವಾದ ಸಂಗತಿ ಅದಕ್ಕೆ ನಮಗೂ ನಾವು ಕೂಡ ಸಂತಾಪ ವ್ಯಕ್ತಪಡಿಸ್ತೀವಿ ಅದು ನೋವಿನ ಸಂಗತಿ ನಿಮ್ಗೆ ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಮ ಈ ಜೆ ಡಿ ಎಸ್ ಸರ್ಕಾರದ ಏನು ಮೈತ್ರಿ ಸರ್ಕಾರದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು ನಮ್ಮ ಜಿಲ್ಲೆಯಲ್ಲಿ ಇದೇ ಜೆ ಡಿ ಎಸ್ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಏಳು ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಆದರೆ ಇಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಇದು ತುಂಬ ದುಃಖಕರವಾದ ಸಂಗತಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ರಕ್ಷಣೆ ಕೊಡೋಕ್ಕಾಗ್ತಾ ಇರತಕ್ಕಂಥ ಈ ಸರ್ಕಾರದಲ್ಲಿ ಉಳಿದಂತೆ ಯಾರಿಗಾದರೂ ಈ ರಾಜ್ಯದಲ್ಲಿ ರಕ್ಷಣೆ ಏನಾದರೂ ಸಿಗಕ್ಕೆ ಸಾಧ್ಯ ಇದೆಯಾ ಮುಖ್ಯಮಂತ್ರಿಗಳು ಇದು ಈ ಬಗ್ಗೆ ಆಲೋಚನೆ ಮಾಡಬೇಕು ಹೌದಲ್ವಾ ನಮ್ಮನ್ನು ಗೆಲ್ಲಿಸಿ ಇವತ್ತು ಅಧಿಕಾರಕ್ಕೆ ತಂದವರ ರಕ್ಷಣೆ ಮಾಡೋಕ್ಕೆ ನಮ್ಮ ಆಗ್ತಾಯಿಲ್ಲ ಅಂದಮೇಲೆ ನಾವು ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಕೊಡ್ತಾ ಇದ್ದೀವಿ ಅಂತ ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ನಾನು ಉದ್ವೇಗದಲ್ಲಿ ಆ ರೀತಿ ಮಾತಾಡಿದೆ ಅಂತಂತ ಕೆಲವು ಸಲ ಇನ್ನೊಂದು ಆಗಿ ಇವತ್ತೊಂದು ಪತ್ರಿಕೆಯಲ್ಲಿ ಬಂದಿದೆ ಕೆಲವು ಸಲ ಈ ವ್ಯವಸ್ಥೆ ಬಗ್ಗೆ ನನಗೆ ಬೇಸರ ಹುಡ್ಸುತ್ತೆ ಅಂತೆ ವ್ಯವಸ್ಥೆ ಬಗ್ಗೆ ಬೇಸರ ಹುಡ್ಸೋದಲ್ಲ ವ್ಯವಸ್ಥೆ ಸಂವಿಧಾನದಲ್ಲಿ ಎಲ್ಲವೂ ಸರಿಯಾಗೇ ಇದೆ ಆದರೆ ಅದನ್ನು ಆಡಳಿತ ಮಾಡೋಂಥವರು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕಾಗತ್ತೆ ಈ ಥರ ಶೂಟೌಟ್ ಮಾಡಿ ನನಗೇನು ಕೇರಿಲ್ಲ ಅನ್ನೋ ಒಂದು ಬೇಜವಾಬ್ದಾರಿತನ ತನ ಹೇಳಿಕೆ ಕೊಡೋವಂಥ ಮುಖ್ಯಮಂತ್ರಿ ರಾಜ್ಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಒಳ್ಳೆಯ ಆಡಳಿತ ನಾವು ನಿರೀಕ್ಷೆ ಮಾಡ್ಬೋದು ಹಾಗಾಗಿ ನಾನು ಈ ಮೂಲಕ ಅವ್ರಿಗೆ ವಿಚಾರ ತಿಳಿಸೋಕ್ಕೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರಿಗೆ ಈ ಮೂಲಕ ನಾನು ಮನವಿ ಮಾಡೋದೇನೆಂದರೆ ಮುಂದಿನ ದಿನಗಳಲ್ಲಿ ನೀವು ಇದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೋ ಒಂದು ಹೆಜ್ಜೆ ಇಡ್ಬೋದೇ ಹೊರತು ಆ ರೀತಿ ನೀವು ಸೂಚನೆ ಕೊಡ್ಬೋದೇ ಹೊರತು ನಿಮ್ಮ ಭಾವನಾತ್ಮಕ ಮತ್ತು ಉದ್ವೇಗ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಒಳ್ಳೆ ರೀತಿಯ ಆಡಳಿತ ಕೊಟ್ಟು ದಯವಿಟ್ಟು ನಿಮ್ಮಲ್ಲಿ ಬೇಡ್ಕ ಬೇಡ್ಕೊಳ್ಳೋದೇನೆಂದರೆ ಆ ಅನ್ಯಾಯ ಆಗಿದೆ ಆ ಯಾರು ಮಾಡಿದ್ದಾರೆ ಆ ಕೊಲೆನ ಆ ಅಪರಾಧಿಗಳನ್ನ ಹಿಡಿದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವ್ರಿಗೇನು ಶಿಕ್ಷೆ ಸಿಗಬೇಕು ಅದನ್ನು ಕೊಡಿಸೋದ್ರಲ್ಲಿ ತಾವು ಮುಂದಡಿ ಇಡಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ಮಾತು ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಈ ದಿನದ ಜನಧನಿ ವಿಶೇಷ ಕಾರ್ಯಕ್ರಮ ಮತ್ತೊಂದು ವಿಭಿನ್ನ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕಾವೇರಿ ಟಿ ವಿ ಜನಮನದ ಪ್ರತಿಬಿಂಬ